ಅರ್ಥಮಾಡ್ಕೋಬೇಕು. ಮತ್ತೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರದಲ್ಲಿ ಸುಮಾರು ಅರ್ಥ ಇದೆ. ನೀವೇನ್ ಪ್ರಶ್ನೆ ಕೇಳಿದ್ರಿ? ಡೇಲಿ ನೀವು ಈಗ ಎರಡು ಕಲ್ಸಿದ್ರಿ, ಇವತ್ ನಿನ್ನೆ ಕಲ್ಸಿದ್ ನಿನ್ನೆ ಮಾಡ್ದೆ, ಇವತ್ ಕಲ್ಸಿದ್ ಇವತ್ ಮಾಡ್ಬೇಕಾ, ಏನ್ ನಿನ್ನೆ ಕಲ್ಸಿದ್ದು ಇವತ್ ಕಲ್ಸಿದ್ದು ಎರಡನ್ನು ಇವತ್ತು ಮಾಡ್ಬೇಕಾ ಅಂತ ಕೇಳಿದ್ದು. ಏನಕ್ಕೆ ಇದನ್ನ ಮಾಡ್ತೀರಾ? ನನಗೊಂದು ಬೇಕಾಗಿದೆ, ಅದನ್ನ ಪಡ್ಕೊಳ್ಳೋಕೋಸ್ಕರ. ಒಂದು ಬೇಕಾಗಿದೆ ಪಡ್ಕೊಂಡ ಮೇಲೆ ಇದನ್ನ ಮಾಡ್ಬೇಕಾ ಬೇಡವಾ? ನನ್ ಬೇಕಿರೋದು ಒಂದೇ. ಇವಾಗ ನಿಮಗೆ ಬೇಕಾಗಿರುವುದು ಒಂದು ಆಸೆ, ಆ ಒಂದು ಆಸೆ ನೆರವೇರಿದ ಮೇಲೆ ಇನ್ನೊಂದು ಆಸೆ ನೀವು ಪಡಲ್ಲ, ತನಗೆ ಸೃಷ್ಟಿ ಆಗುತ್ತೆ. ಆಸೆ ಅನ್ನೋದು ಒಂದರಿಂದ ಒಂದರಿಂದ ಬಾಲ ಹಿಡ್ಕೊಂಡು ಬರುತ್ತೆ. ಇವಾಗ ಆಧ್ಯಾತ್ಮ ಮಾತಾಡ್ತೀನಿ, ನಿಮಗೆ ಇಟ್ಟದೆಯೋ ಇಲ್ವೋ, ಆಸೆಗೆ ಕೊನೆಯಿಲ್ಲ. ಏನಿದ್ರು ಮನುಷ್ಯನಿಗೆ ತೃಪ್ತಿ ಇಲ್ಲ. ನೀವು ತಿಳ್ಕೊಂಡಿದ್ದೀರಾ, ನಾನು ಕೇಳೋದು ನಂಗೆ ಸಿಕ್ಬಿಟ್ರೆ ನಂಗೆ ತೃಪ್ತಿ ಇಲ್ಲ. ಅದರಿಂದ ಇದನ್ನು ನೀವು ಪ್ರಾಣ, ನಿಮ್ಮ ದೇಹದಿಂದ ಪ್ರಾಣ ಹೋಗೋ ತನಕ ನೀವು ಅಭ್ಯಾಸ ಮಾಡಿ. ಏನೇನು ಬೇಕೋ ಎಲ್ಲ ಸಿಗುತ್ತೆ ನಿಮಗೆ. ಈ ನಾನು ಹೇಳ್ಕೊಡೋ ವಿಚಾರಗಳು ಬರೀ ಒಂದಕ್ಕೆ ನೀವು ಉಪಯೋಗಿಸಿದ್ರೆ ಅಂತ ನೀವು ಉಪಯೋಗಿಸಕ್ಕೆ ಬಂದಿದ್ದೀರಾ, ಆದರೆ ಹಲವಾರು ವಿಚಾರಗಳಿಗೆ ಇದನ್ನು ನೀವು ಬಳಸ್ಬೋದು. ಎಷ್ಟು ಹೆಚ್ಚು ಮಾಡ್ತೀರಾ ಅಷ್ಟು ಹೆಚ್ಚು ಸಿಗುತ್ತೆ. ಇಷ್ಟ ಸಾಕು ಹಾಗೆ ಅಂದರೆ ಅಟ್ಟಕ್ಕೆ ನಿಂತೋಗುತ್ತೆ. ಅಟ್ಟಕ್ಕೆ ನಿಲ್ಲಲ್ಲ ಮನುಷ್ಯ. ಈ ಲೌಕಿಕ ಜೀವನದಲ್ಲಿ ಸಾಕು ಅನ್ನೋದು ಇಲ್ಲವೇ ಇಲ್ಲ. ಅದರಿಂದ ನೀವು ಎಷ್ಟೆಷ್ಟು ಹೆಚ್ಚೆಚ್ಚು ಮಾಡ್ತಾ ಇರ್ತೀರಾ, ನಿಮ್ಮ ಬೈಕ್ಗಳು ಏನೇನು ಅಡಿಷ್ನಲ್ ಬರ್ತಾ ಇರುತ್ತೆ ಎಲ್ಲನೂ ಪೂರೈಸುತ್ತೆ.